ಬಿಬಿಎಂಪಿ ಸಭೆಯಲ್ಲಿ ಸುರ್ಜೇವಾಲಾ ಭಾಗಿ ವಿಚಾರ ತುಮಕೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರಿ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಸಿಟಿ ರೌಂಡ್ಸ್ ನಲ್ಲಿದ್ದಾಗ ಅಧಿಕಾರಿಗಳು ಕರೆಯೋದಕ್ಕೆ ಬಂದಿದ್ದರು ಬಿಬಿಎಂಪಿ ಸಭೆಗೂ ಸುರ್ಜೇವಾಲಾಗೂ ಸಂಬಂಧ ಇಲ್ಲ ಅಂತ ಹೇಳಿದ್ದಾರೆ ಡಿಕೆ ಶಿವಕುಮಾರ್ ನಾನು ಯಾವುದೇ ಸಭೆ ಕೂಡ ನಡೆಸಿಲ್ಲ ಈ ಬಗ್ಗೆ ಯಾರು ಯಾರಿಗೆ ಬೇಕಾದರೂ ದೂರನ್ನ ಕೊಡ್ಲಿ ಅಂತ ತುಮಕೂರಿನಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆ ನೀಡಿದ್ದಾರೆ ಬಿಬಿಎಂಪಿ ಸಭೆಯಲ್ಲಿ ಸುರ್ಜೇವಾಲಾ ಭಾಗಿಯಾದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡಿಕೆ ಶಿ ಕೊಟ್ಟಂತ ರಿಯಾಕ್ಷನ್ ಯಾರು ಯಾವ ದೂರ ಬೇಕಾದರೂ ಕೊಡ್ಲಿ ನಾನು ಸಿಟಿ ರೌಂಡ್ ಗೆ ಹೋಗಬೇಕಾಗಿತ್ತು ಅವರು ಬಂದು ನನ್ನ ಪಿಕಪ್ ಮಾಡಕ್ಕೆ ಬಂದಿದ್ರು ನಾವು ಸುರ್ಜೇವಾಲಾ ಅವರು ಸುಮಾರು ಕಾಫಿ ಕುಡಿಯಕಲ್ಲಿ ಕೂತಿದ್ದು ಅಷ್ಟೇ ಅವರು ಬಂದು ಕೂತ್ಕೊಂಡ್ರು ನಾವು ಸಿಟಿ ರೌಂಡ್ಸ್ ಗೆ ಹೋಗಬೇಕಾಯಿತು ನನ್ನ ಪಿಕಪ್ ಮಾಡೋಕ್ಕೋಸ್ಕರ ಬಂದಿದ್ರು ಅಷ್ಟೇ ಅವರು ಒಂದು ಬಿಡಿಎಲ್ ಒಂದು ಮೀಟಿಂಗ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಅದು ಬಿಟ್ಟರೆ ಯಾವ ಆಫೀಸ್ ಆಫೀಸರ್ಸ್ಗೂ ಸುರ್ಜೇವಾಲಾಗೂ ಸಂಬಂಧ ಇಲ್ಲ ನಾವು ಉಂಟು ಸುರ್ಜೇವಾಲಾ ಉಂಟು ನಾವು ಉಂಟು ಓಟ್ ಉಂಟು ನಾವು ಉಂಟು ಕಾಫಿ ಉಂಟು ನಾವು ಉಂಟು ತಿಂಡಿ ಉಂಟು ಅಷ್ಟು ಬಿಟ್ಟರೆ ಅವರು ಏನು ಯಾರು ಮೀಟಿಂಗ್ ಕರೆದಿಲ್ಲ ನಾವು ಮೀಟಿಂಗ್ ಮಾಡೇ ಇಲ್ಲ ರಾಜ್ಯಪಾಲರಾದ್ರೂ ಕೊಡಲಿ ಇನ್ನು ಯಾರು ಬೇಕಾದ್ರೂ ಕೊಡಲಿ ಅಂತ ಮೀಟಿಂಗ್ಗಳು ಅವರು ಎಷ್ಟು ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಹತ್ರ ಪಟ್ಟಿ ಇದೆ ನಾವು ಯಾವ ಮೀಟಿಂಗು ಮಾಡಕ್ಕೆ ಹೋಗಿಲ್ಲ ಅವ ಮೀಟಿಂಗ್ ಮಾಡೋಂಥ ಅವಶ್ಯಕತೆ ಇಲ್ಲ ಯಾರು ಮೀಟಿಂಗೇ ಮಾಡಿಲ್ವಲ್ಲ ಸಭೆಗೆ ಕಾಫಿ ಕುಡಿಯೋಕ್ಕೆ ಫೋಟೋ ಪಾಪ ಜಮೀರ್ ಅಹಮದ್ ಅವರು ಅವರೇನೋ ಏನೋ ಸಭೆ ಮಾಡೋದು ಅಂತ ಅವ್ರು ಹೇಳ್ಕೊಂಡಿದ್ದಾರೆ ಅಷ್ಟೇ ಅವ್ರು ಖುಷಿಗೆ ಅವ್ರು ಹೇಳ್ಕೊಂಡಿದ್ದಾರೆ ಐ ಹ್ಯಾವ್ ನಾಟ್ ಕನೆಕ್ಟೆಡ್ ಎನಿ ಮೀಟಿಂಗ್ ಒಂದು ಮೀಟಿಂಗ್ ಏನಿದ್ರು ಬಿಡಿಯಲ್ಲಿ ಮತ್ತು ಹೆಬ್ಬಾಳ್ ಸೈಟ್ ಅಲ್ಲಿ ಮೀಟಿಂಗ್ ಬಿಬಿಎಂಪಿ ಅಧಿಕಾರಿಗಳ ಜೊತೆ ಸುರ್ಜೇವಾಲಾ ಸಭೆ ವಿಚಾರ ಅಧಿಕಾರಿಗಳ ಜೊತೆ ಸಭೆ ಮಾಡೋ ಯಾವುದೇ ಅಧಿಕಾರ ಇಲ್ಲ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಕಾಂಗ್ರೆಸ್ ಉಸ್ತುವಾರಿಗೂ ರಾಜ್ಯದ ಜನತೆಗೂ ಸಂಬಂಧ ಇಲ್ಲ ಇವರನ್ನ ಕರೆದುಕೊಂಡು ಹೋಗೋದಕ್ಕೆ ಅಧಿಕಾರಿಗಳು ಬಂದ್ರಂತೆ ಉಪಮುಖ್ಯಮಂತ್ರಿ ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಇದೇ ಸಾಕ್ಷಿ ಅಂತ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ ಆಗಲೇ ನೋಡಿ ನೆನ್ನೆಯ ದಿನ ಕಾಂಗ್ರೆಸ್ನ ಇಲ್ಲಿಯ ಉಸ್ತುವಾರಿ ಸೆಕ್ರೆಟರಿ ಅವ್ರಿಗೂ ರಾಜ್ಯದ ಜನತೆಗೂ ಸಂಬಂಧ ಇಲ್ಲ ಸರ್ಕಾರದ ಅಧಿಕಾರಿಗಳ ಸಭೆ ಮಾಡ್ತಕ್ಕಂಥ ಯಾವುದೇ ರೀತಿಯ ಅಧಿಕಾರ ಅವ್ರಿಗೆ ಇಲ್ಲದೆ ಇದ್ದರು ನೆನ್ನೆಯ ದಿನದ ಒಂದು ಅವರು ಸಭೆ ಮಾಡ್ತಾ ಇದ್ದಂಥ ಚಿತ್ರ ಹೊರಗಡೆ ಬಂದಿದೆ ಫೋಟೋ ರಿಲೀಸ್ ಮಾಡೋದು ಅವರೇ ಮಾಡ್ಕೊಂಡಿದ್ದಾರೆ ಅವ್ರ ಪಕ್ಷದ ಯಾರೋ ಮಂತ್ರಿ ಕಡೆ ಯಾರೋ ಮಾಡ್ಕೊಂಬಿಟ್ರು ಸಿಗಾಕೊಂಡಿದ್ದಾರೆ ಇನ್ನು ಉಪಮುಖ್ಯಮಂತ್ರಿಗಳು ಎಷ್ಟು ಸುಳ್ಳು ಹೇಳ್ತಾರೆ ಅನ್ನೋದಕ್ಕೆ ಪ್ರತಿನಿತ್ಯ ಇದಕ್ಕಿಂತಲೂ ಮತ್ತಿನ್ನೊಂದು ನಿದರ್ಶನ ಬೇಕಿಲ್ಲ ಈಗಾಗಲೇ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್